ರಾಜೀನಾಮೆಯ ಮಾತಿನಿಂದ ಬಿಜೆಪಿಯಲ್ಲಿ ಸಂಚಲನ ಮೂಡಿದೆ. ಸಿಎಂ ನಿವಾಸಕ್ಕೆ ಶಾಸಕರು ಸಚಿವರುಗಳು ಧಾವಿಸ್ತಾ ಇದ್ದಾರೆ. ರೇಣುಕಾಚಾರ್ಯ, ನಾರಾಯಣಗೌಡ, ಸೋಮಣ್ಣ, ಭೈರತಿ ಬಸವರಾಜ್, ಬೆಳ್ಳಿ ಪ್ರಕಾಶ್, ಎಸ್ ರಘು, ಸಂಸದ ಪಿಸಿ ಮೋಹನ್ ಪುತ್ರ ವಿಜಯೇಂದ್ರ ಭೇಟಿ ಕೊಟ್ಟಿದ್ದಾರೆ. ಸಿಎಂ ನಿವಾಸಕ್ಕೆ ಧಾವಿಸ್ತಾ ಇದ್ದಾರೆ ಶಾಸಕರುಗಳು ಸಚಿವರು. ಹೈಕಮಾಂಡ್ ಸೂಚಿಸಿದ ತಕ್ಷಣ ರಾಜೀನಾಮೆ ನೀಡ್ತೇನೆ ಎಂದರು ಸಿಎಂ. ಸಿಎಂ ಈ ಹೇಳಿಕೆಯನ್ನು ಕೊಡ್ತಾ ಇದ್ದಂತೆ ಬಹುದೊಡ್ಡ ಸಂಚಲನ ಮೂಡಿದ್ದು. ಸಿಎಂ ನಿವಾಸಕ್ಕೆ ಈಗ ಧಾವಿಸ್ತಾ ಇದ್ದಾರೆ ಶಾಸಕರುಗಳು ಮತ್ತು ಸಚಿವರು. ಸಚಿವ ಸೋಮಣ್ಣ, ಭೈರತಿ ಬಸವರಾಜ್, ರೇಣುಕಾಚಾರ್ಯ, ನಾರಾಯಣಗೌಡ, ಬೆಳ್ಳಿ ಪ್ರಕಾಶ್, ಎಸ್ ರಘು, ಸಂಸದ ಪಿಸಿ ಮೋಹನ್ ಮತ್ತು ಪುತ್ರ ವಿಜಯೇಂದ್ರ ಭೇಟಿ ಕೊಟ್ಟಿದ್ದಾರೆ. ಕುತೂಹಲ ಮೂಡಿಸ್ತಾ ಇದೆ ರಾಜ್ಯ ರಾಜಕಾರಣ. ಸಿಎಂ ನಿವಾಸಕ್ಕೆ ಶಾಸಕರು ಸಚಿವರುಗಳು ದೌಡಾಯಿಸಿದ್ದಾರೆ. ಸಿಎಂ ಕೊಟ್ಟ ಒಂದು ಹೇಳಿಕೆ ಈಗ ಬಹುದೊಡ್ಡ ಸಂಚಲನ ಮೂಡಿಸ್ತಾ ಇದೆ. ಬಿಎಸ್ವೈ ಪರ ಶಾಸಕರು ಬ್ಯಾಟಿಂಗ್ ಮಾಡ್ತಿದ್ದಾರೆ, ಸಹಿ ಹಾಕಿದಂತಹ ಪತ್ರ ರವಾನಿಸಿದ್ದಾರೆ. ಈಗ ಸಿಎಂ ನಿವಾಸಕ್ಕೂ ಧಾವಿಸ್ತಾ ಇದ್ದಾರೆ. ಸಿಎಂ ಕೊಟ್ಟಂತಹ ಒಂದು ಹೇಳಿಕೆ ಈಗ ಬಹಳಷ್ಟು ರಾಜಕೀಯ ಬೆಳವಣಿಗೆಗಳಿಗೆ ಕಾರಣ ಆಗ್ತಾ ಇದ್ದು, ಈಗ ಸಿಎಂ ನಿವಾಸಕ್ಕೆ ಬಂದಿದ್ದಾರೆ ಶಾಸಕರುಗಳು ಮತ್ತು ಸಚಿವರು. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶರತ್. ಈಗ ಸಂಪರ್ಕದಲ್ಲಿದ್ದಾರೆ ಶರತ್. ಸಿಎಂ ಕೊಟ್ಟಂತಹ ಒಂದು ಹೇಳಿಕೆ ಬಹುದೊಡ್ಡ ಸಂಚಲನ ಮೂಡಿಸ್ತಾ ಇದೆ, ಅದರಲ್ಲೂ ಈಗ ಸಿಎಂ ನಿವಾಸಕ್ಕೆ ಬರ್ತಾ ಇದ್ದಾರೆ ಶಾಸಕರುಗಳು ಸಚಿವರುಗಳು. ಸದ್ಯಕ್ಕೆ ಅವರ ನಿವಾಸದ ಬಳಿಗೆ ಚಿತ್ರಣ ಏನು, ಏನು ಬೆಳವಣಿಗೆ ಆಗ್ತಾ ಇದೆ? ಪ್ರತಿಮಾ, ನಿನ್ನೆಯಷ್ಟೇ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೊಟ್ಟಂತಹ ಹೇಳಿಕೆ ಇಡೀ ರಾಜ್ಯ ಬಿಜೆಪಿಯಲ್ಲೇ ಒಂದು ದೊಡ್ಡ ಸಂಚಲನಕ್ಕೆ ಕಾರಣವಾಗಿದೆ. ಇದೇ ಮೊದಲ ಬಾರಿಗೆ ನಿನ್ನೆ ಹೇಳಿಕೆಯನ್ನು ಗಮನಿಸಿದೆ. ಇದೇ ಮೊದಲ ಬಾರಿಗೆ ಯಡಿಯೂರಪ್ಪನವರು ರಾಜೀನಾಮೆಯ ಮಾತನ್ನು ಆಡಿರುವಂಥದ್ದು, ಅದು ಹೈಕಮಾಂಡ್ ಒಪ್ಪಿದರೆ ಮಾತ್ರ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಭಾಳಷ್ಟು ವ್ಯಾಖ್ಯಾನಿಸಲಾಗ್ತಾ ಇದೆ ಅವರ ಹೇಳಿಕೆಯ ಮೇಲೆ. ಒಬ್ಬೊಬ್ಬರಿಗೆ ಸಂದೇಶವನ್ನು ಕೊಟ್ಟರು, ಯಾರಿಗೆ ಹೈಕಮಾಂಡ್ಗೆ ಸಂದೇಶವನ್ನು ಕೊಟ್ಟರು ಅಥವಾ ರೆಬಲ್ಸ್ಗೆ ಸಂದೇಶವನ್ನು ಕೊಟ್ಟರು, ಹೀಗೆ ಒಂದೊಂದು ರೀತಿಯಲ್ಲಿ ವ್ಯಾಖ್ಯಾನಿಸಲಾಗ್ತಾ ಇದೆ. ಆದರೆ ಇವತ್ತು ಬೆಳಗ್ಗೆಯಿಂದ, ನಿನ್ನೆ ಏನು ಯಡಿಯೂರಪ್ಪನವ್ರಿಗೆ ಈ ಮಾತನ್ನು ಹೇಳಿಕೆ ಕೊಟ್ಟ ನಂತರ, ಇವತ್ತು ಬೆಳಗ್ಗೆಯಿಂದಲೇ ಸಾಕಷ್ಟು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂಥ ಸಚಿವರುಗಳಿರ್ಬೋದು, ಶಾಸಕರುಗಳಿರ್ಬೋದು, ಮಾಜಿ ಶಾಸಕರು, ಅವರೆಲ್ಲರೂ ಕೂಡ ಯಡಿಯೂರಪ್ಪನವರ ನಿವಾಸಕ್ಕೆ ಬಂದು ಯಡಿಯೂರಪ್ಪನವ್ರನ್ನ ಭೇಟಿ ಆಗ್ತಿದ್ದಾರೆ. ನಿನ್ನೆಯಷ್ಟೇ ಆರ್ ಅಶೋಕ್ ಮತ್ತು ಬಸವರಾಜ ಬೊಮ್ಮಾಯಿ ಹೇಳ್ತಾ ಇದ್ರು, ಅವರು ಮನಸ್ಸಿಗೆ ಸಾಕಷ್ಟು ನೋವಾಗಿತ್ತು, ಎಲ್ಲೋ ಮನಸ್ಸಿಗೆ ಬೇಜಾರಾಗಿ ಆ ಮಾತನ್ನು ಹೇಳಿದರು. ಇದರಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಇಲ್ಲ, ಏನೂ ಇಲ್ಲ. ಕೋವಿಡ್ ಸಮಯದಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೂ ಕೂಡ ಒಂದಿಷ್ಟು ನಾಯಕರು ಹೇಳಿಕೆಗಳನ್ನು ಮತ್ತು ದೆಹಲಿ ಹೋಗೋದು ಈ ಥರ ಪ್ರಸಂಗ ನೋಡಿ ಅವರಿಗೆ ಬೇಜಾರಾಗಿತ್ತು. ಆ ಹಿನ್ನೆಲೆಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟರು ಅಂತ ನಿನ್ನೆಯೇ ಆರ್ ಅಶೋಕ್ ಮತ್ತು ಬಸವರಾಜ ಬೊಮ್ಮಾಯಿ ಒಂದು ಸ್ಪಷ್ಟನೆ ಕೊಟ್ಟಿದ್ದರು. ಅದಾದ ಬಳಿಕ ಇವತ್ತು ಅವರ ಆಪ್ತ ವಲಯದಲ್ಲಿ ಗುರುಸ್ಕೊಂಡವರು ಸಹ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ ಒಂದು ಧೈರ್ಯವನ್ನು ಹೇಳಿದ್ದಾರೆ, ನಿಮ್ಮ ಜೊತೆ ನಾವಿರ್ತೀವಿ, ಕೋವಿಡ್ ಸಮಯದಲ್ಲಿ ನೀವು ಈ ಸಮಯದಲ್ಲೂ ಕೂಡ ಹಗಲಿರಲು ಕೂಡ ಓಡಾಡ್ತಾ ಇದ್ದೀರಾ, ಕೋವಿಡ್ ಕೇರ್ ಸೆಂಟ್ರಿಗೆ ಹೋಗ್ತಾ ಇದ್ದೀರಾ, ಅಥವಾದೆಲ್ಲನೂ ಮಾಡ್ತಾ ಇದ್ದೀರಾ, ನಮಗೂ ಕೂಡ ನಿಮ್ಮ ಆದರ್ಶ, ನೀವು ಆದರ್ಶವಾಗಿದ್ದೀರಾ, ನಿಮ್ಮ ಜೊತೆ ನಾವಿರ್ತೀವಿ. ಯಾರೋ ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾರೆ, ಯಾರೋ ಒಂದಿಬ್ಬರು ದೆಹಲಿಗೆ ಹೋಗ್ತಾರೆ ಅಂದರೆ ನೀವು ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಜೊತೆ ನಾವಿದ್ದೀವಿ ಅಂತ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ಒಂದು ಧೈರ್ಯ ತುಂಬುವಂಥ ಕೆಲಸ, ನಿಮ್ಮ ಜೊತೆ ನಾವಿದ್ದೀವಿ ಅಂತ ಒಂದು ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಬೆಳಗ್ಗೆ ಸಚಿವ ನಾರಾಯಣಗೌಡರು ಹೇಳ್ತಾ ಇದ್ದರು, ಯಡಿಯೂರಪ್ಪನವರೇ ಬೇಕು ನಮಗೆ, ಯಡಿಯೂರಪ್ಪನವರೇ ಮುಂದೆ ಅವರಿರ್ತಾರೆ ಅಂತ ಒಂದು ಸ್ಪಷ್ಟ ಹೇಳಿಕೆಯನ್ನು ಕೊಟ್ಟರು. ಯಡಿಯೂರಪ್ಪನವ್ರನ್ನ ನಂಬಿ ನಾವು ಬಂದಿದ್ದೀವಿ, ಅವರು ನಮಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ, ಯಡಿಯೂರಪ್ಪನವರೇ ಬೇಕು, ಯಡಿಯೂರಪ್ಪನವರೇ ಮುಂದುವರಿತಾರೆ ಅಂತ ಹೇಳಿದರು. ಹಾಗೆ ಭೈರತಿ ಬಸವರಾಜ್ ಕೂಡ, ಅವರೆಲ್ಲರೂ ಕೂಡ ಬೇರೆ ಪಕ್ಷದಿಂದ ಬಂದು ಇಲ್ಲಿ ಸಚಿವರಾದವರು, ಸಿ ಎಂ ರಾಜೀನಾಮೆ ಮಾತು ಆಡ್ತಿದ್ದ ಹಾಗೆ ಇವತ್ತು ಬೆಳಗ್ಗೆ ಬಂದು ಖುದ್ದು ಯಡಿಯೂರಪ್ಪನವ್ರನ್ನ ಭೇಟಿಯಾಗಿರುವಂಥದ್ದು. ಬೇರೆ ಯಾರೇ ವಿರೋಧ ಮಾಡಿದರೂ ಅದಕ್ಕೆ ನಾವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಆದರೆ ಯಡಿಯೂರಪ್ಪನವ್ರ ನಾಯಕತ್ವ ನೋಡೇ ನಾವು ಬಂದಿದ್ದೀವಿ, ಇದರಲ್ಲಿ ಯಾವುದೇ ರೀತಿ ಆದಂಥ ಪ್ರಶ್ನೆ ಇಲ್ಲ. ಒಂದು ವೇಳೆ ಸಹಿ ಸಂಗ್ರಹ ಕೂಡ ಆಗ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ, 65 ಶಾಸಕರ ಸಹಿ ಸಂಗ್ರಹ ಕೂಡ ಆಗಿದೆ ಅಂತ ಶಾಸಕ ರೇಣುಕಾಚಾರ್ಯ ಹೇಳ್ತಾ ಇದ್ರು. ಒಂದು ವೇಳೆ ಆ ರೀತಿ ಏನಾದರೂ ಹಾಕಬೇಕು ಅನ್ನೋದಾದರೆ ನಾವು ಕೂಡ ಬೆಂಬಲವನ್ನು ಕೊಡ್ತೀವಿ, ಯಡಿಯೂರಪ್ಪನವರ ಬೆಂಬಲದೊಂದಿಗೆ ನಾವು ಮಂತ್ರಿ ಆಗಿರುವಂಥದ್ದು, ಅದನ್ನ ನೋಡೇ ನಾವು ಬಿಜೆಪಿ ಪಕ್ಷಕ್ಕೆ ಬಂದಿದ್ವಿ ಅಂತ ಹೇಳ್ತಾ ಇದ್ರು. ಹೀಗೆ ಒಬ್ಬೊಬ್ಬರು ಶಾಸಕರುಗಳು, ಒಬ್ಬೊಬ್ಬರು ಸಚಿವರುಗಳು ಕೂಡ ಯಡಿಯೂರಪ್ಪನವರ ಆಪ್ತ ವಲಯದಲ್ಲಿ ಗುರುಸ್ಕೊಂಡವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವರ ನಿನ್ನೆ ಹೇಳಿಕೆ ಬೇರೆ ಬೇರೆ ರೀತಿ ವ್ಯಾಖ್ಯಾನಿಸಿದ್ರು ಕೂಡ ಯಡಿಯೂರಪ್ಪನವರ ಮನಸ್ಸು
ಮನಸ್ಸಿಗೆ ನೋವಾಗಿದೆ ಅನ್ನೋ ಮಾತನ್ನ ನಿನ್ನೆ ಏನು ಆರ್ ಅಶೋಕ್ ಮತ್ತೆ ಬಸವರಾಜ ಬೊಮ್ಮಾಯಿ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರಿಗೆ ಧೈರ್ಯ ತುಂಬಲಿಕ್ಕೆ, ಯಡಿಯೂರಪ್ಪನವರ ಕೆಲಸದಲ್ಲಿ ನಾವು ಜೊತೆಗಿರ್ತೀವಿ, ನಿಮ್ಮ ಬೆಂಬಲಕ್ಕೆ ನಾವು ಇರ್ತೀವಿ ಅಂತಾನೆ ಶಾಸಕರುಗಳು ಸಚಿವರುಗಳು ಬಂದು ಯಡಿಯೂರಪ್ಪನವರನ್ನ ಭೇಟಿ ಆಗ್ತಾ ಇದ್ದಾರೆ. ಗೊತ್ತಿಲ್ಲ ಇದು ಕುತೂಹಲ ಕಾರಣ ಅವರ ಹೇಳಿಕೆ ಯಾವ್ಯಾವ ಮಟ್ಟದಲ್ಲಿ ವ್ಯಾಖ್ಯಾನಿಸಲಾಗ್ತಾ ಇದೆ ಅಂತಂದ್ರೆ ಹೈಕಮಾಂಡ್ ಸಂದೇಶವನ್ನು ಕೊಟ್ಟರು, ರೆಬಲ್ ಸಿಕ್ ಸಂದೇಶ ಕೊಟ್ಟರು, ಹೀಗೆ ಒಂದೊಂದು ರೀತಿಯಲ್ಲಿ ವ್ಯಾಖ್ಯಾನಿಸ್ತಾ ಇದ್ದಾರೆ. ಆದರೆ ಯಡಿಯೂರಪ್ಪನವರ ಹೇಳಿಕೆ ಮಾತ್ರ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ, ಒಂದು ಸಂದೇಶ ಕೂಡ ರವಾನೆ ಆಗಿದೆ ಅಂತಲೂ ಕೂಡ ವ್ಯಾಖ್ಯಾನಿಸ್ತಾ ಇದ್ದಾರೆ. ಇದೇ ತಿಂಗಳ ಅಂತ್ಯಕ್ಕೆ ಅಥವಾ ಮುಂದಿನ ಹತ್ತು ಅಥವಾ 15 ದಿವಸದಲ್ಲಿ ಅರುಣ್ ಸಿಂಗ್ ಕೂಡ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಗಮನಿಸ್ತಾ ಇದ್ದರೆ ಏನೋ ರಾಜ್ಯ ಬಿಜೆಪಿಯಲ್ಲಿ ಏನಾದರೂ ಆಗ್ತಾ ಇದೆಯಾ ಅನ್ನೋ ಒಂದು ಏನೋ ಬೆಳವಣಿಗೆ ಆಗ್ತಾ ಇದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಉತ್ತರ ಹೈಕಮಾಂಡೇ ಕೊಡಬೇಕಾಗತ್ತೆ. ಏಕೆಂದರೆ ನೇರವಾಗಿ ನಿನ್ನೆ ಯಡಿಯೂರಪ್ಪನವರು ಹೇಳಿರುವಂಥದ್ದು ಹೈಕಮಾಂಡ್ ಹೇಳಿದರೆ ನಾನು ರಾಜೀನಾಮೆಯನ್ನು ಕೊಡ್ತೇನೆ. ಈ ರಾಜ್ಯದಲ್ಲಿರುವಂಥ ನಾಯಕರು ಎಲ್ಲರೂ ಕೂಡ ಯಡಿಯೂರಪ್ಪನವರ ಬೆಂಬಲಕ್ಕೆ ಸೂಚಿಸಿರುವಂಥದ್ದು. ನಿನ್ನೆ ಏನು ರಾಜೀನಾಮೆ ಮಾತಾಡಿದ ಬಳಿಕ ಪ್ರತಿಯೊಬ್ಬ ಶಾಸಕ ಇರ್ಬೋದು, ಬಿಜೆಪಿ ಶಾಸಕ ಇರ್ಬೋದು, ಬಿಜೆಪಿ ಸಚಿವರು ಇರ್ಬೋದು, ರಾಜ್ಯಾಧ್ಯಕ್ಷರು ಇರ್ಬೋದು, ಎಲ್ಲರೂ ಕೂಡ ಹೇಳಿರುವಂಥದ್ದು ಯಡಿಯೂರಪ್ಪ ಒಬ್ಬ ಪ್ರಶ್ನಾತೀತ ನಾಯಕ, ಯಡಿಯೂರಪ್ಪನವರಿಗೆ ನಮ್ಮ ಬೆಂಬಲ ಇದೆ ಅಂತ. ಸ್ವತಃ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಕೂಡ ಹೇಳ್ತಾ ಇರುವಂಥದ್ದು ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಮುಖ್ಯಮಂತ್ರಿ ಬದಲಾವಣೆ ನಮ್ಮ ಪ್ರಶ್ನೆ ಇಲ್ಲ ಅಂತ ಕೂಡ ಹೇಳಿರುವಂಥದ್ದು. ಇದೀಗ ರಾಜ್ಯ ನಾಯಕರೆಲ್ಲರೂ ಕೂಡ ಯಡಿಯೂರಪ್ಪನವರ ಬೆಂಬಲಕ್ಕಿದ್ದಾರೆ. ಯಾರು ದೆಹಲಿ ಮಟ್ಟದಲ್ಲಿ ಒಂದಿಷ್ಟು ನಾಯಕರುಗಳು ಹೋಗಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ದಾರೆ ಅಂತ ಅವ್ರುಗಳನ್ನು ಬಿಟ್ಟು ಉಳಿದಂಥ ಎಲ್ಲರೂ ಕೂಡ ನಿನ್ನೆ ಯಡಿಯೂರಪ್ಪನವರ ರಾಜೀನಾಮೆ ಹೇಳಿಕೆ ವಿಚಾರ ಆದಮೇಲೆ ಅವರ ಬೆಂಬಲಕ್ಕೆ ನಿಂತಿರುವಂಥದ್ದನ್ನು ನಾವು ಗಮನಿಸ್ಬೋದು. ಇದೀಗ ಹೈಕಮಾಂಡ್ ಅಂಗಳಕ್ಕೆ ಸಿ ಎಂ ಹೇಳಿಕೆ ತಲುಪಿದೆ. ಈಗ ಹೈಕಮಾಂಡ್ ಯಾವ ರೀತಿ ಹೇಳಿಕೆ ಕೊಡುತ್ತೆ ಅನ್ನೋದು ಗಮನಾರ್ಹವಾಗಿದೆ, ಕುತೂಹಲಕ್ಕೆ ಕಾರಣವಾಗಿದೆ ಏನು ಹೇಳ್ತಾರೆ ಅಂತ. ಈಗ ರಾಜ್ಯದ ನಾಯಕರೇ ಹೇಳಿರುವಂತೆ ಇನ್ನು 10 ಅಥವಾ 15 ದಿವಸದಲ್ಲಿ ಅರುಣ್ ಸಿಂಗ್ ಸಹ ರಾಜ್ಯಕ್ಕೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವಾಗ ಅವರ ಪ್ರತಿಕ್ರಿಯೆ ಏನಿರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಪ್ರತಿಮಾ. ಶರತ್, ಆದರೆ ಈಗ ಬಂದಂತಹ ಬೆಂಬಲಿಗರೇನಿದ್ದಾರೆ, ಅವರ ನಿವಾಸಕ್ಕೆ ಧಾವಿಸ್ತಾ ಇರೋದು, ಆ ಸಹಿ ಸಂಗ್ರಹ ಇವೆಲ್ಲವನ್ನ ಗಮನಿಸ್ತಾ ಹೋದಾಗ ಇದು ಯಡಿಯೂರಪ್ಪ ಟೀಮ್ದ ಪ್ಲಾನ್ ಆದರೂ ಏನು ಅಂದರೆ, ಅವರು ಈಗ ಒಂದು ರೀತಿಯಲ್ಲಿ ಶಕ್ತಿ ಪ್ರದರ್ಶನವನ್ನು ತೋರಿಸೋದಕ್ಕೆ, ವಿರೋಧಿಗಳಿಗೆ ಶಕ್ತಿ ಪ್ರದರ್ಶನ ತೋರಿಸೋದಕ್ಕೆ, ತಮ್ಮ ಬಲಾಬಲ ತೋರಿಸೋದಕ್ಕೆ ಇಂತಹ ಹೆಜ್ಜೆ ಇಡ್ತಾ ಇದ್ದಾರಾ, ಅಥವಾ ಸಿ ಎಂ ಹೇಳಿಕೆಯ ಬೆನ್ನಲ್ಲೇ ಸಿ ಎಂ ಒಳಗೆ ಅಂದರೆ ನಿಮ್ಮ ಜೊತೆ ನಾವಿದ್ದೇವೆ, ನಾವು ನಿಮಗೆ ನಿಷ್ಠರು ಅನ್ನೋದನ್ನು ತಮ್ಮ ನಿಷ್ಠೆಯನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ, ಅವರ ನಡೆ ಹಿಂದಿನ ಉದ್ದೇಶವಾದರೂ ಏನು ಅಂತ ಅನಿಸುತ್ತೆ ಅಂತ. ಯಡಿಯೂರಪ್ಪನವರ ನಿನ್ನೆ ಹೇಳಿಕೆಯನ್ನು ಗಮನಿಸಿದ್ರೆ ಅಂದರೆ ಹೈಕಮಾಂಡ್ಗೆ ಈ ವಿಚಾರವನ್ನು ಬಿಟ್ಟಿದ್ದಾರೆ. ಸೊ ಈ ಹೇಳಿಕೆ ಆದ ಮೇಲೆ ಸಾಕಷ್ಟು ಶಾಸಕರು ಸಚಿವರುಗಳು ಕೂಡ ಯಡಿಯೂರಪ್ಪನವರ ಬಂದು ಭೇಟಿ ಆಗ್ತಿದ್ದಾರೆ, ನೀವು ಈ ರೀತಿ ಧೃತಿಗೆಡಬೇಡಿ, ನಿಮ್ಮ ಹಿಂದೆ ನಾವಿದ್ದೀವಿ ಅಂತ. ಸೊ ಯಡಿಯೂರಪ್ಪನವರ ನಿವಾಸಕ್ಕೆ ಬರ್ತಾ ಇರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಬಲ ಪ್ರದರ್ಶನಕ್ಕೆ ಮುಂದಾಗಿದೆ. ಆಗಲೇ ರೇಣುಕಾಚಾರ್ಯ ಮಾತಾಡ್ತಾ ಹೇಳ್ತಾ ಇದ್ರು 65 ಶಾಸಕರ ಬೆಂಬಲ ಇದೆ ನಮಗೆ, ಅದರಲ್ಲಿ ಏನಿದೆ ಆ ಪತ್ರದಲ್ಲಿ ಗೊತ್ತಿಲ್ಲ, ಬಟ್ 65 ಶಾಸಕರ ಸಹಿ ಪತ್ರದೊಂದಿಗೆ ಕೇಂದ್ರಕ್ಕೆ ರವಾನೆ ಮಾಡ್ತಾ ಇದ್ದೀವಿ ಅಂದರೆ ಒಂದು ರೀತಿ ಬಲ ಪ್ರದರ್ಶನಕ್ಕೂ ಕೂಡ ಅವರ ಆಪ್ತ ವಲಯ ಚಿಂತನೆ ನಡೆಸ್ತಾ ಇದೆ. ಅವರ ನಡೆದುಕೊಳ್ತಾ ಇರುವಂಥ ಬೆಳವಣಿಗೆಗಳನ್ನ ನೋಡಿದ್ರು ಅದೇ ಆಗ್ತಿದೆ, ಎಲ್ಲೋ ಒಂದು ಕಡೆ ಬಲ ಪ್ರದರ್ಶನಕ್ಕೆ ಅವರ ಆಪ್ತ ವಲಯ ಸಿದ್ಧವಾಗ್ತಾ ಇದೆಯಾ ಅಂತ. ಆದರೆ ಯಡಿಯೂರಪ್ಪನವರು ಭಾಳ ನಿನ್ನೆ ಸ್ಪಷ್ಟವಾಗಿ ಹೇಳಿದ್ರು, ನಾನು ಯಾವುದೇ ರೀತಿ ಅದನ್ನ ಗೊಂದಲ ಇಲ್ಲ, ನಾನು ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೊಳ್ತೀನಿ, ಪಕ್ಷ ನನಗೆ ಎಲ್ಲವೂ ಕೊಟ್ಟಿದೆ, ನಾನಿಲ್ಲಿ ಯಾವಾಗ ಯಡಿಯೂರಪ್ಪನವರೇ ನೀವು ಬೇಡ ಕೆಳಗಿಡೀರಿ ಅಂತ ಪಕ್ಷ ನಾನು ರಾಜೀನಾಮೆಯನ್ನು ಕೊಡ್ತೀನಿ, ನಾನು ಪಕ್ಷದ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟರು. ಆ ಸಂದೇಶ ರೆಬಲ್ಸ್ಗೆ ಹೋಗುತ್ತೋ ಅಥವಾ ಹೈಕಮಾಂಡ್ಗೆ ಹೋಗುತ್ತೋ ಗೊತ್ತಿಲ್ಲ, ಆದರೆ ಅವರು ಹೇಳಿಕೆ ಕೊಟ್ಟಾದ ಮೇಲೆ ಅವರ ಬೆಂಬಲಿಗರು ಒಂದು ರೀತಿ ಬಲ ಪ್ರದರ್ಶನಕ್ಕೆ ಮುಂದಾಗಿರುವಂಥದ್ದು. ಒಂದು ಕಡೆ 65 ಶಾಸಕರ ಸಹಿ ಸಂಗ್ರಹವನ್ನು ಮಾಡಿ ಕೇಂದ್ರಕ್ಕೆ ಕಳಿಸೋದು, ಇನ್ನೊಂದು ಕಡೆ ತಮ್ಮ ನಿವಾಸಕ್ಕೆ ಅಂದರೆ ಯಡಿಯೂರಪ್ಪನವರ ನಿವಾಸಕ್ಕೆ ಬಂದು ನಿಮ್ಮ ಜೊತೆ ನಾವಿದ್ದೀವಿ ಅಂತ ಬೆಂಬಲ ಸೂಚಿಸೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಬಲ ಪ್ರದರ್ಶನಕ್ಕೆ ಈಗಲಿಂದಲೇ ಮುಂದಾಗ್ತಾ ಇದ್ದಾರಾ ಗೊತ್ತಿಲ್ಲ. ಇದೆಲ್ಲದಕ್ಕೂ ಕೂಡ ಕೇಂದ್ರ ಉತ್ತರ ಕೊಡಬೇಕಾಗತ್ತೆ. ಅರುಣ್ ಸಿಂಗ್ ಬಂದ ಮೇಲೆ ಮತ್ತೊಂದಿಷ್ಟು ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೆಯುವಂಥ ಸಾಧ್ಯತೆ ಕೂಡ ಇದೆ. ಅಷ್ಟರೊಳಗೆ ಏನಾದರೂ ಹೈಕಮಾಂಡ್ ಇದೆಲ್ಲದಕ್ಕೂ ತೆರೆ ಎಳೆಯುತ್ತಾ ಏನು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು ಪ್ರತಿಮಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.